ಒಂದು ಕಾಡಿನಲ್ಲಿ ಒಂದು ಮೊಲ ಇತ್ತು. ಹಾಲಿನಂತಹ ಬಿಳುಪಿನ ಆ ಮೊಲ ಕಾಡಲ್ಲಿ ದಿನ ಅಲೆದಾಡುತ್ತಿತ್ತು. ಅದು ಕೆಂಪು ಮೂಲಂಗಿ, ಬಟಾಣಿ ಹಾಗೂ ಎಲೆಕೋಸು ಇಷ್ಟವಾಗಿ ತಿನ್ನುತ್ತಿತ್ತು. ಒಂದು ದಿನ ಮೊಲ ಆಡುತ್ತಿರುವಾಗ ಹಿಂದಿನಿಂದ ಒಂದು ನರಿ ನಿಧಾನವಾಗಿ ಅಲ್ಲಿಗೆ ಬಂತು. ನರಿ ಹೇಳಿತು, ಏ ಮೊಲ, ನೀನು ದಷ್ಟಪುಷ್ಟವಾಗಿ ರುಚಿಯಾಗಿರುತ್ತೀಯೇ. ಇಂದು ನನ್ನ ಹೊಟ್ಟೆಗೆ ಒಳ್ಳೆ ಹಬ್ಬ. ಥಟ್ಟನೆ ಅದು ಮೊಲದ ಮೇಲೆ ಹಾರಿ ಮೊಲವನ್ನು ಗಪ್ಪನೆ ಹಿಡಿಯಿತು. ಆದರೆ ಬುದ್ಧಿವಂತ ಮೊಲ ಸರ್ರನೆ ಅದರ ಕೈಯಿಂದ ಜಾರಿ ತಪ್ಪಿಸಿಕೊಂಡು ಓಡಿ ಹೋಯಿತು. ನರಿಯು ಬಿಡದೆ ಹಿಂಬಾಲಿಸಿತು. ಎರಡು ಓಡಿ ಓಡಿ ಓಡಿದವು. ಮೊಲ ಒಂದು ಹಳ್ಳದಲ್ಲಿ ತನ್ನ ಮನೆಯನ್ನು ಮಾಡಿಕೊಂಡಿತ್ತು. ಆ ಹಳ್ಳದ ಬಾಯಿ ಬಹಳ ಚಿಕ್ಕದಾಗಿತ್ತು. ಅದರಲ್ಲಿ ನರಿಯು ತೂರುವುದು ಅಸಾಧ್ಯವಾಗಿತ್ತು. ಮೊಲ ಓಡಿಹೋಗಿ ಆ ಹಳ್ಳದ ಒಳಗೆ ಸೇರಿಕೊಂಡಿತು. ನರಿಯು ಅಲ್ಲಿಗೆ ಬಂದು ಹೇಳಿತು, ಏ ಮೊಲ, ಎಷ್ಟು ಹೊತ್ತು ಒಳಗೆ ಇರುತ್ತೀಯೇ? ಈಗಲೋ ಆಗಲೋ ನೀನು ಹೊರಗೆ ಬರಲೇಬೇಕು. ಮೊಲ ಒಂದು ಉಪಾಯ ಯೋಚಿಸಿತು. ಅದು ಹಳ್ಳದ ಒಳಗಿಂದ ಅಗೆದು ಅಗೆದು ಇನ್ನಷ್ಟು ದೂರದಲ್ಲಿ ಇನ್ನೊಂದು ಬಾಗಿಲು ಮಾಡಿಕೊಂಡಿತು. ಅದಕ್ಕೆ ಬೇಕಾದಾಗ ಆ ಎರಡನೇ ಬಾಗಿಲಿನಿಂದ ಹೊರಬರಲು ಶುರು ಮಾಡಿತು. ನರಿಯು ಎಷ್ಟು ದಿನ ಕಾದರೂ ಮೊಲ ಹೊರಗೆ ಬರಲೇ ಇಲ್ಲ. ಮೊಲ ಬಹಳ ಬುದ್ಧಿವಂತ ಎಂದು ನರಿಗೆ ಅರಿವಾಯಿತು. ಅದು ಮೊಲಕ್ಕೆ ಹೇಳಿತು, ನೀನು ತಪ್ಪಿಸಿಕೊಳ್ಳಲಾರೆ, ನಾನು ನಿನ್ನನ್ನು ಹಿಡಿದೇ ಹಿಡಿಯುತ್ತೇನೆ. ಹೀಗೆನ್ನುತ್ತಾ ನರಿ ಆ ಹಳ್ಳದ ಎರಡನೇ ಬಾಗಿಲನ್ನು ಕಾಯಲು ಪ್ರಾರಂಭಿಸಿತು. ಆಗ ಈ ಮೊಲ ಮೊದಲನೇ ಬಾಗಿಲನ್ನು ಉಪಯೋಗಿಸತೊಡಗಿತು. ನರಿ ಮತ್ತೆ ಈ ಬಾಗಿಲಿಗೆ ಬಂದಾಗ ಮೊಲ ಮತ್ತೆ ಇನ್ನೊಂದು ಬಾಗಿಲನ್ನು ಉಪಯೋಗಿಸಿತು. ಹೀಗೆ ಎಷ್ಟೋ ದಿನಗಳು ಕಳೆದು ಹೋದವು. ಒಂದು ದಿನ ಅಲ್ಲಿಗೆ ಒಂದು ಕಾಡು ಬೆಕ್ಕು ಬಂದಿತು. ನರಿಯು ಅದಕ್ಕೆ ತನ್ನ ಕಥೆಯನ್ನು ಹೇಳಿತು. ಆಗ ಆ ಬೆಕ್ಕು, ನಾವಿಬ್ಬರೂ ಸೇರಿ ಒಂದಾಗಿ ಆ ಮೊಲವನ್ನು ಹಿಡಿಯಬಹುದು. ಆದರೆ ನಾನು ನಿನಗೆ ಸಹಾಯ ಮಾಡಿದ ಕಾರಣ ನನಗೆ ಕೂಡ ಅರ್ಧ ಭಾಗದ ಮೊಲ ಬೇಕು ಎಂದಿತು. ನರಿಯು ಒಪ್ಪಿಕೊಂಡಿತು. ಕಾಡು ಬೆಕ್ಕು ನರಿಗೆ ಹೇಳಿತು, ನೀನು ಒಂದು ಬಾಗಿಲಿನ ಒಳಗೆ ನಿನ್ನ ಬಾಲವನ್ನು ತೂರಿಸಿ ಕೂರು. ಆಗ ಮೊಲ ಇನ್ನೊಂದು ಬಾಗಿಲಿನಿಂದ ಹೊರಬರುತ್ತದೆ. ನಾನು ಅದನ್ನು ಅಲ್ಲಿಯೇ ಹಿಡಿಯುತ್ತೇನೆ ಎಂದು ಇವರಿಬ್ಬರ ಮಾತನ್ನು ಕೇಳಿಸಿಕೊಂಡ ಮೊಲ ಇನ್ನೊಂದು ಉಪಾಯ ಮಾಡಿತು. ನರಿಯು ತನ್ನ ಬಾಲವನ್ನು ಹಳ್ಳದ ಒಳಗೆ ತೂರಿಸಿದಾಗ ಮೊಲ ಆ ಬಾಲದ ಮೇಲೆ ಬಿಳಿ ಸುಣ್ಣವನ್ನು ಚೆಲ್ಲಿತು. ಬಿಳಿ ಬಾಲ ಇನ್ನೊಂದು ಬಾಗಿಲಿನಿಂದ ಹೊರಬರುವುದು ಕಂಡು ಆ ಬೆಕ್ಕು ಮೊಲದ ಬಾಲ ಎಂದು ಭಾವಿಸಿ ಹೊರಗೆ ಎಳೆಯಿತು. ಮೊಲ ಹಳ್ಳದ ಒಳಗಿನಿಂದ, ಓ ನನ್ನ ಬಾಲ, ಬಿಡು ಬಿಡು ಎಂದು ಕೂಗಿತು. ಬೆಕ್ಕು ಬಾಲವನ್ನು ಇನ್ನೂ ಜೋರಾಗಿ ಕಚ್ಚಿ ಎಳೆಯಿತು. ಇತ್ತ ನರಿಯು ಕೂಡ ನೋವಿನಿಂದ ಕೂಗಲು ಆರಂಭಿಸಿತು. ನರಿಯು ತನ್ನ ಬಾಲವನ್ನು ಮೊಲ ಕಚ್ಚುತ್ತಿದೆ ಎಂದು ಭಾವಿಸಿತು. ಇಷ್ಟೊಂದು ಎಳೆದಾಟದ ನಡುವೆ ನರಿಯ ಬಾಲದಿಂದ ರಕ್ತ ಹರಿಯಲು ಶುರುವಾಯಿತು. ಕೊನೆಗೆ ಅತ್ತ ಆ ಬೆಕ್ಕು ಇತ್ತ ಈ ನರಿಯು ಎರಡೂ ತಮ್ಮ ಶಕ್ತಿಯನ್ನೆಲ್ಲ ಹಾಕಿ ಎಳೆದಾಗ ಬಾಲ ತುಂಡಾಗಿ ನರಿಯು ಬಿದ್ದು ಕಾಲು ಮುರಿಯಿತು. ಬೆಕ್ಕು ಕೂಡ ಕಲ್ಲಿಗೆ ಡಿಕ್ಕಿ ಹೊಡೆದು
ತಲೆಗೆ ಪೆಟ್ಟು ಮಾಡಿಕೊಂಡು ಬಿದ್ದಿತು. ಇಬ್ಬರ ನಡುವೆ ಜೋರು ಜೋರಾಗಿ ಮಾತು ಬೆಳೆಯಿತು. ಮಾತು ಬೆಳೆದು ದೊಡ್ಡ ಹೊಡೆದಾಟವೇ ನಡೆದು ಹೋಯಿತು. ಕಡೆಗೆ ಎರಡೂ ಪ್ರಾಣಿಗಳು ಎದ್ದು ಒಬ್ಬರನ್ನೊಬ್ಬರು ಹಿಡಿದು ನಿಧಾನವಾಗಿ ಕುಂಟುತ್ತಾ ಕುಂಟುತ್ತಾ ಮನೆಗೆ ಹೋದರು. ಬುದ್ಧಿವಂತ ಮೊಲ ಮಾತ್ರ ಹಳ್ಳದಿಂದ ಹೊರಗೆ ಬಂದು ಕೇಕೆ ಹಾಕಿ ನಗಲು ಆರಂಭಿಸಿತು.